ನಮಸ್ಕಾರ, 24x7 ಕರ್ನಾಟಕ .com ಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಸೂರಂಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಸುರೇಶ್. ಸುರೇಶ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಸೂರಂಜಿ ಪಂಚಾಯತ್. ಸೂರಂಜಿ ಗ್ರಾಮ ಪಂಚಾಯತಿಯಿಂದ ತಾವು ಆಯ್ಕೆ ಆಗಿದ್ದೀರಾ ಸರ್. ಅಂತಂದಾಗ ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು 94. ಹಾಂ, ಒಟ್ಟಿಗೆ 400 ಚಿಲ್ಲರೆ. ಹಾಂ, ಒಟ್ಟು 400 ಚಿಲ್ಲರೆ ಬಂದಿತ್ತು. ಅಂದಾಗ ಸರ್, ಈ ಸರ್ ಇದು ಎಷ್ಟು ಮತ ಟೋಟಲ್ ಒಟ್ಟು ಅಂತ ಎಷ್ಟು ಬಂದಿತ್ತು ಸರ್ ತಮಗೆ? ಟೋಟಲ್ ಒಟ್ಟು 400 ಚಿಲ್ಲರೆ ಬಂದಿತ್ತು. ಓಕೆ ಸರ್. ಸರ್, ಅಂತಂದಾಗ ಯಾವ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್ ತಾವು? ನಾವು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಓಕೆ ಸರ್. ಸರ್, ಅಂತಂದಾಗ ತಾವು ಗೆದ್ದು 4 ವರ್ಷ ಅವಧಿಯಾಗಿದೆ ಸರ್. ಈ 4 ವರ್ಷ ಅವಧಿನಲ್ಲಿ ತಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ತಾವು ಮಾಡ್ಕೊಂಡಿದ್ದೀರಾ? ತುಂಬಾ ಕೊಟ್ಟಿದ್ದೇವೆ, ತುಂಬಾ ಅಭಿವೃದ್ಧಿ. ಪಂಚಾಯತಿ ಮೆಂಬರ್ ನಾವು ಮಾಡದ ಕೆಲಸ ನಾವು ಮಾಡಿದ್ದೇವೆ. ಒಂದು 1 ಕೋಟಿ ಅನುದಾನದ ಒಂದು ಕೆಲಸ ಇಟ್ಟಿದ್ದಾರೆ ಅಭಯ ಚಂದ್ರಜಿ ನಮಗೆ. ರಸ್ತೆ ಇಲ್ಲದ ಜಾಗದಲ್ಲಿ ದೊಡ್ಡ ಇದು ಕೊಟ್ಟಂತ ಒಂದು ಅನುದಾನ. ಈಗ ಕೆಲಸ ಆಗ್ತಾ ಉಂಟು. ಮತ್ತೆ ಅಲ್ಲಿ ಮೋರಿ ಸಂಘ ಎಲ್ಲ ನಮಗೆ ಜಿಮಾದಿ ಸ್ಥಾನದ ಹತ್ರ ಒಂದು ಪಂಚಾಯತಿಯಿಂದ ಅನುದಾನ ಇಟ್ಟು ಒಂದು ಇದು ಮಾಡಿದ್ದಾರೆ. ಅದು ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ತುಂಬಾ ಕೆಲಸ ಮಾಡಿ. ತಮ್ಮ ಮನೆಯಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ್ದು ಫಸ್ಟ್, ನೀವೇ ಮೊದಲನೇ ಬಾರಿಗೆ ಹೇಗೆ ಅನಿಸ್ತಾ ಇದೆ ಸರ್ ತಮಗೆ ರಾಜಕೀಯ ಜೀವನ? ರಾಜಕೀಯ ತುಂಬಾ ಇದು ಬರ್ತದೆ, ಪ್ರೆಷರ್ ಬರ್ತದೆ. ಜನ ಸಂಪರ್ಕ ಒಳ್ಳೆ ಚೆನ್ನಾಗಿ ಸಿಗ್ತಾ ಇದೆ. ಎಷ್ಟು ಕೆಲಸ ಮಾಡಿದ್ರೆ ಕಿರಿಕಿರಿ ತಪ್ಪುವುದಿಲ್ಲ. ಹೌದು ಸರ್, ಕಾಮನ್ ಅಲ್ಲ ಸರ್. ಸರ್, ಅಂತಂದಾಗೆ ತಮ್ಮ ಮನೆಯವರ ಬೆಂಬಲ ರಾಜಕೀಯ ವಿಷಯವಾಗಿ ಹೇಗಿದೆ ಸರ್? ಏನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ, ಎಲ್ಲರದ್ದು ಬೆಂಬಲ ಚೆನ್ನಾಗಿದೆ. ತಮ್ಮ ಮೇಲಿನ ಅಧಿಕಾರಿಗಳ ಬೆಂಬಲ ಸರ್? ಎಲ್ಲ ನಮಗೆ ಯಾವುದು ಇದರಲ್ಲಿ ಕೂಡ ತೊಂದರೆ ಇಲ್ಲ. ಗ್ರಾಮದಲ್ಲಿ ಆಗಲಿ ಇಲ್ಲಿ ಹೋದಾಗ ಏನು ಇದಿಲ್ಲ. ಯಾವುದು ನಾವೊಂದು ಕರೆ ಮಾಡಿದರೆ ಅದಕ್ಕೆ ಸುರಿಗೆ ನಮಗೆ ಒಂದು ಇದು ಕೊಡ್ತಾರೆ, ಆದ್ಯತೆ ಚೆನ್ನಾಗಿ ಕೊಡ್ತಾರೆ. ಓಕೆ ಸರ್. ತಮ್ಮ ಸ್ನೇಹಿತರ ಬೆಂಬಲ ಹೇಗಿದೆ ಸರ್? ತಮ್ಮ ತೊಂದರೆ ಇಲ್ಲ, ಚೆನ್ನಾಗಿದೆ ಅಂತ. ಓಕೆ ಸರ್. ಸರ್, ಅಂತಂದಾಗೆ ತಾವೊಬ್ರು ಇದು ಕೃಷಿಯಾಗಿ ಕೃಷಿ ಇದನ್ನ ಮಾಡಿಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ತಮ್ಗೆ ಹೇಗೆ ಅನಿಸ್ತು? ಹೌದು, ನಾನು ರಾಜಕೀಯದ್ದು ಇದರದ್ದು ಪಾಲಿಟಿಕ್ಸ್ ಆಗಿ ಏನು ವಿನ್ ಆದದ್ದಾಗ ನಾನು ಕೃಷಿ ಕೆಲಸದಾಗೆ ನಾನು ವಿನ್ ಆದದ್ದು. ನನ್ನ ಚಟುವಟಿಕೆ ನೋಡಿ ನನಗೆ ಸುರೇಶ್ ಅವರು ಬೇಕಂತ ಎಲ್ಲರೂ ಚುನಾವಣೆ ಗೆಲ್ಸಿದ್ದಾರೆ. ಓಕೆ ಸರ್. ಸರ್, ಅಂತಂದಾಗೆ ತಮಗೆ ಇನ್ನೂ 1 ವರ್ಷ ಅವಧಿ ಇದೆ ಸರ್ ಪಂಚಾಯತಿ ವ್ಯಾಪ್ತಿಯಲ್ಲಿ. ಈ 1 ವರ್ಷ ಅವಧಿನಲ್ಲಿ ತಾವು ಇನ್ನೂ ಯಾವ ರೀತಿಯಾದಂಥ ಒಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್? ಯಾವುದಂದ್ರೆ ಒಂದು ನೀಡಿದ್ದು ನಮಗೆ ಬೇಕಾದಷ್ಟು ಇದು ಆಗಬೇಕು. ಮತ್ತೆ ಒಂದು ಟ್ಯಾಂಕಿ ಜಿಲ್ಲಾ ಪಂಚಾಯತಿಯಿಂದ ಕೊಡ್ತೇನೆ ಅಂತ ಹೇಳಿದ್ರು. ಆಲ್ರೆಡಿ ಆಗುತ್ತೆ, ಕೆಲಸ ಇಟ್ಟರೆ ಈಗ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಮತ್ತೊಂದು ಅದೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಓಕೆ ಸರ್. ಸರ್, ಇವಾಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ಯಾವ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಯಾವ ಒಂದು ಅಭಿವೃದ್ಧಿ ಕಾರ್ಯನ ತಾವು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸರ್? ಅದು ಎಲ್ಲ ಕೆಲಸಕ್ಕೂ ಇದು ಕೊಡ್ತೇವೆ ನಾವು, ಎಲ್ಲ ರಸ್ತೆ ಲೈಟಿಗೆ ಮತ್ತೆ ನೀರಿನ ವ್ಯವಸ್ಥೆಗೆ ಎಲ್ಲ ಇದಕ್ಕೆ ನಾವೇ ಖುದ್ದು ಹೋಗಿ ನಾವು ಕೆಲಸ ಮಾಡ್ತೇವೆ. ಅವ್ರು ಬರ್ಬೇಕು, ಇವ್ರು ಬರ್ಬೇಕು. ಮೊನ್ನೆ ನಮ್ಮ ರಾಜನಗರದಲ್ಲಿ ನೀರು ಇದು ಅಂತ ಆಯ್ತು, ಆಗ ನಾವೇ ಜನ ಮಾಡಿ ಪಂಚಾಯತಿ ಇದಕ್ಕೆ ಹೋಗದೆ ನಾವೇ ಹೊಯ್ಗೆ ತೆಗೆದು ರಿಂಗಿದ್ದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಮಾಡಿಕೊಟ್ಟಿದ್ದೀರಾ? ಓಕೆ ಸರ್. ಸರ್, ಅಂತಂದ್ರೆ ಟ್ಯಾಂಕರಿನಿಂದ ನೀರು ತರಿಸ್ಬೇಕು, ತುಂಬಾ ಚಾರ್ಜ್ ಆಗ್ತದೆ. ಅದಕ್ಕೆ ನಾವೇ ರಾತ್ರಿ ನೈಟ್ ಮಾಡಿ ಮರು ದಿವಸ ಪಂಪ್ ಬಿಟ್ ಮಾಡಿ ನಾವೇ ಇವರನ್ನು ಸುಂದರನ್ನು ಕರೆಯಲಿಲ್ಲ, ನಮ್ಮದೇ ಜನ ನಮ್ಮ ಬೆಂಬಲಿತರು ಸಪೋರ್ಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಓಕೆ ಸರ್. ಸರ್, ಅಂತಂದಾಗ ಈಗ ತಾವು ಗೆದ್ದಂತ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಜನತೆ ತಮ್ಮ ಬಳಿ ಬಂದು ಯಾವ ಒಂದು ಹೆಚ್ಚಿನ ತೊಂದರೆಯನ್ನ ವ್ಯಕ್ತಪಡಿಸ್ಕೊಂಡಿದ್ರು ಸರ್ ತಮ್ಮ ಬಳಿ? ತಮ್ಮ ಅದೇ ಈಗ ಎಂತ ಅಷ್ಟು ದೊಡ್ಡ ಇದಿಲ್ಲ, ಇದು ಒಂದು ಟ್ಯೂಬ್ ಲೈಟ್ ಇದ್ದು ಮತ್ತೆ ನೀರಿದ್ದು ಸಮಸ್ಯೆ ಅಂದ್ರೆ ಅದೇ ಅದೇನೇ ಹೆಚ್ಚಿನ ತೊಂದರೆ ಮಾಡ್ತಾರೆ. ಮತ್ತೆ ಒಂದು ನಮ್ದು ಇದು ಇದು ಆಗ್ಬೇಕು ಅಕ್ಕಪತ್ರ, ಅದರದೊಂದು ಸ್ವಲ್ಪ ಇದು ಉಂಟು. ಹಾಗಾಗಿ ಅದನ್ನ ಒಂದಿದು ಪ್ರಾಮುಖ್ಯತೆ ಕೊಟ್ಟು ಮಾಡ್ಬೇಕು ಅಂತ. ಓಕೆ ಸರ್. ಸರ್, ಅಂತಂದಾಗ ಈಗ ತಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮ್ಮ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಕೋಬಹುದು ಸರ್? ಯಾವುದು ಯಾರು ಇಲ್ಲ, ನಿಮ್ಮ ಸ್ವಇಚ್ಛೆ? ನಮ್ಮ ಸ್ವಇಚ್ಛೆ ಅಂದ್ರೆ ನಮ್ಗೆ ಸ್ವಲ್ಪ ಇದು ಆಯ್ತು, ಆ ಪಾರ್ಟಿ ಈ ಪಾರ್ಟಿ ಅಂತ.
ಅವರೇ ದೊಡ್ಡ ಇದು ಮಾಡಿಕೊಂಡು ಹೋದರು. ಅದಕ್ಕೆ ನಮ್ದು ನಮ್ಮದು ತೋರಿಸ್ಬೇಕಂತ ಸ್ವಲ್ಪ ಆಸೆ ಇತ್ತು. ಅದು ಆಸೆ ನಮಗೆ ಅಷ್ಟೇ. ಓಕೆ, ನಮಗೆ ಹೋಗ್ಬೇಕಂತ ಇಲ್ಲ, ಆದ್ರೂ ಒಂದು ಜನ ಒಂದು ಇದರಲ್ಲಿ ಕಾಣಿಸ್ತಾರೆ. ಓಕೆ ಸರ್. ಸರ್, ಅಂತಂದಾಗ ಈಗ ತಮ್ಮನ್ನು ಬಿಟ್ಟು ತಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇನ್ನು ಉಳಿದಂಥ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ .com ಮೂಲಕ ಯಾವ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಸದಸ್ಯರಿಗೆ ಅದೇ ಒಳ್ಳೆ ಇದು ಕೆಲಸ ಮಾಡ್ರಿ ಅಂತ ನಮಗೆ ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಸರ್, ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ, ಈ ಒಂದು ಸದಸ್ಯತ್ವ ಸ್ಥಾನಕ್ಕೆ ಅವರು ಅಂತೇಳಿದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕಂತೇಳಿದ್ರೆ ಅವರು ನಿಮ್ಗೆ ಒಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜೈಗಳಿಸಿ ಆರಿಸಿ ಒಂದು ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀರಾ ಸರ್? ಕೃತಜ್ಞ ಅಂದರೆ ನಮಗೆ ಒಳ್ಳೆ ಇದು ಕೊಟ್ಟಿದ್ದಾರೆ, ಒಪ್ಪಿಸ್ಕೊಟ್ಟಿದ್ದಾರೆ. ಅದೇ ನಮ್ಮದು ಒಂದು ಅವರಿಗೆ ಕೂಡ ನಾವು ಅವಾಗ ಹೇಳಿದ್ದಾರೆ ಹೋಗಿ ಅವ್ರದ್ದು ಎಂತ ಸಂಸ್ಥೆ ಉಂಟು ಅದನ್ನೆಲ್ಲ ನಾವು ಮಾಡಿ ಇದು ಮಾಡಿ ಕೊಡ್ತೇವೆ ಅಂತ ಅವರಿಗೆ ಕೃತಜ್ಞ ಕೊಡ್ತೇವೆ ಅಷ್ಟೇ. ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕವಾಗಿ ಅವ್ರಿಗೊಂದು ಕೂಡ ನಮಗೆ ಬೆಂಬಲ ಕೊಟ್ಟರೆ ಎಂಥ ಕೆಲಸ ಕೂಡ ನಾವು ಮಾಡಬಹುದು ಅಂತ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮಗಾಗಿ ನೀಡಿದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದೀವಿ ಸರ್. ಧನ್ಯವಾದಗಳು.